ಸ್ಪರ್ಧಾರ್ಥಿಗಳೇ ಎಲ್ಲರಿಗೂ ಕೂಡ ನಮಸ್ಕಾರ ಇಂದಿನ ಒಂದು ಮೊದಲನೆಯ ಪ್ರಶ್ನೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಇದೆ ಗುರುರಾಜ್ ಪೂಜಾರಿ ಲಿಫ್ಟಿಂಗ್ ಡಿ ಆರ್ ಮನು ಜಾವಲಿನ್ ಥ್ರೋ ವಿನೇಶ್ ಫೋಗಟ್ ಕುಸ್ತಿ ದ್ಯುತಿ ಚಾಂದ್ ಸ್ವಿಮ್ಮಿಂಗ್ ಅಂತ ಇದೆ ಕೆಳಗೆ ಕೊಟ್ಟಿರತಕ್ಕಂಥ ಒಂದು ಸಂಕೇತಗಳ ಸಹಾಯದಿಂದ ಉತ್ತರವನ್ನು ಆರಿಸಿದಂತ ಇದೆ ಒಂದು ಮತ್ತು ಎರಡು ಮಾತ್ರ ಸರಿಯದವೆ ಅಂತ ಇದೆ ಮೂರು ಮಾತ್ರ ಸರಿಯಿದವೆ ಅಂತ ಇದೆ ಒಂದು ಎರಡು ಮೂರು ಮಾತ್ರ ಸರಿಯದವೆ ಅಂತ ಇದೆ ಮೇಲಿನ ಎಲ್ಲವೂ ಕೂಡ ಸರಿ ಅಂತ ಇದೆ ಇದಕ್ಕೆ ಸರಿಯಾದ ಉತ್ತರವನ್ನು ನೋಡೋದಾದ್ರೆ ಆಪ್ಷನ್ ಸಿ ಒಂದು ಎರಡು ಮತ್ತು ಮೂರು ಮಾತ್ರ ಸರಿ ಇಲ್ಲಿ ದ್ಯುತಿ ಚಾಂದ್ ಏನು ಸ್ವಿಮ್ಮಿಂಗ್ ಅಂತ ಇದೆ ಇದು ತಪ್ಪಿದೆ ಅಂತ ಕೊಡಲಾಗಿದೆ ಮುಂದಿನ ಒಂದು ಪ್ರಶ್ನೆ ಇಮಾದ್ ಉಲ್ ಮುಲ್ಕ್ ಎಂಬುದು ಈ ಕೆಳಕಂಡ ಯಾರ ಬಿರಿದಾಗಿದೆ ಅಂತ ಕೇಳಿದರೆ ಇಮಾದ್ ಉಲ್ ಮುಲ್ಕ್ ಎಂಬುದು ಈ ಕೆಳಗಿನ ಯಾರ ಒಂದು ಬಿರಿದು ಆಗಿದೆ ಅಥವಾ ಬಿರುದು ಆಗಿದೆ ಅಂತ ಇಲ್ಲಿ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರವನ್ನು ನೋಡೋದಾದ್ರೆ ಆಪ್ಷನ್ ಬಿ ಫತಾವುಲ್ಲಾ ಆಪ್ಷನ್ ಬಿ ಫತಾವುಲ್ಲಾ ಅವರ ಬಿರುದು ಆಗಿದೆ ಮುಂದಿನ ಒಂದು ಪ್ರಶ್ನೆ ಈ ಕೆಳಕಂಡ ಯಾವ ರಾಜ್ಯ ಸಮ್ ಯಾವ ಸಾಮ್ರಾಜ್ಯದ ಕಾಲದಲ್ಲಿ ಗೊಮ್ಮಟೇಶ್ವರ ಮೂರ್ತಿಯನ್ನು ಇಲ್ಲಿ ಮೂರ್ತಿಯನ್ನು ಕೆತ್ತಲಾಯಿತು ಅಂತ ಇದೆ ಈ ಕೆಳಕಂಡ ಯಾವ ಸಾಮ್ರಾಜ್ಯದ ಕಾಲದಲ್ಲಿ ಗೊಮ್ಮಟೇಶ್ವರ ಮೂರ್ತಿಯನ್ನು ಕೆತ್ತಲಾಯಿತು ಅಂತ ಕೇಳಿ ಕ್ವಶನ್ನ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರವನ್ನು ನೋಡೋದಾದರೆ ಆಪ್ಷನ್ ಡಿ ಗಂಗರು ಆಪ್ಷನ್ ಡಿ ಗಂಗರ ಒಂದು ರಾಜಮಲ್ಲ ದೊರೆಯಲ್ಲಿ ಇದನ್ನು ಕೆತ್ತಿಸಲಾಯಿತು ಅಂತ ಮಾಹಿತಿಯನ್ನು ಕೊಡಲಾಗಿದೆ ಮುಂದಿನ ಒಂದು ಪ್ರಶ್ನೆ ಐದನೇ ಪಂಚವಾರ್ಷಿಕ ಯೋಜನೆಯ ಕಾಲಾವಧಿ ಏನು ಅಂತ ಇದೆ ಐದನೇ ಪಂಚವಾರ್ಷಿಕ ಯೋಜನೆಯ ಕಾಲಾವಧಿ ಏನು ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಿಂದ ಸಾವಿರದ ಒಂಬೈನೂರ ಎಪ್ಪತ್ತೆಂಟರವರೆಗೆ ಐದನೇ ವರ್ಷದ ಪಂಚವಾರ್ಷಿಕ ಫೈವ್ ಇಯರ್ ಅನ್ನು ನಡೆಸಲಾಗುತ್ತದೆ ಮುಂದಿನ ಒಂದು ಪ್ರಶ್ನೆ ಈ ಕೆಳಗಿನ ಹೇಳಿಕೆಗಳನ್ನು ಅಂತ ಇದೆ ಭಾಗ ಎರಡು ಪೌರತ್ವ ಅಥವಾ ಸಿಟಿಜನ್ಶಿಪ್ ಅಂತ ಕರೀತಾರೆ ಭಾಗ ಮೂರು ಮೂಲಭೂತ ಹಕ್ಕುಗಳು ಅಥವಾ ಫಂಡಮೆಂಟಲ್ ರೈಟ್ಸ್ ಅಂತ ಇದೆ ಭಾಗ ನಾಲ್ಕು ರಾಜ್ಯ ನಿರ್ದೇಶಕ ತತ್ವಗಳು ಅಥವಾ ಡಿ ಪಿ ಎಸ್ ಪಿ ಅಂತ ಇದೆ ನೆಕ್ಸ್ಟು ಭಾಗ ಎ ಮೂಲಭೂತ ಕರ್ತವ್ಯಗಳು ಅಂತ ಇದೆ ಮತ್ತು ಇಲ್ಲಿ ಆಪ್ಷನ್ಗಳನ್ನು ನಿಮಗೆ ಇಲ್ಲಿ ಕೊಡಲಾಗಿದೆ ನೋಡ್ತಾ ಇರ್ಬೋದು ಈ ಕೆಳಗೆ ಕೊಟ್ಟಿರ್ತಕ್ಕಂಥ ಒಂದು ಸಹಾಯದಿಂದ ಉತ್ತರವನ್ನು ಆರಿಸಿರಿ ಅಂತ ಇದೆ ಯಾವ ಯಾವುದು ಸರಿ ಇದೆ ಅಂತ ಇಲ್ಲಿ ಕೇಳಲಾಗಿದೆ ಆದರೆ ಇಲ್ಲಿ ಎಲ್ಲವೂ ಕೂಡ ಕರೆಕ್ಟ್ ಆಗಿರೋ ಕಾರಣದಿಂದಾಗಿ ಆಪ್ಷನ್ ಡಿ ಮೇಲಿನ ಎಲ್ಲವೂ ಕೂಡ ಸರಿ ಸರಿಯಾದ ಉತ್ತರ ಆಗಿದೆ ಮುಂದಿನ ಒಂದು ಪ್ರಶ್ನೆ ಒಂದು ಜಿಲ್ಲೆ ಒಂದು ಕೌಶಲ್ಯ ಎಂಬ ನೂತನ ಯೋಜನೆಯನ್ನು ರಾಜ್ಯ ಸರ್ಕಾರವು ಯಾವಾಗ ಅನುಷ್ಠಾನಗೊಳಿಸಿದೆ ಅಂತ ಇದೆ ಒಂದು ಜಿಲ್ಲೆ ಒಂದು ಕೌಶಲ ಎಂಬ ನೂತನ ಒಂದು ಯೋಜನೆಯನ್ನು ರಾಜ್ಯ ಸರ್ಕಾರವು ಯಾವಾಗ ಅನುಷ್ಠಾನಗೊಳಿಸಿದೆ ಅಂತ ಇದೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಜುಲೈ ಹದಿನೈದು ಎರಡು ಸಾವಿರದ ಇಪ್ಪತ್ತೆರಡು ಜುಲೈ ಹದಿನೈದು ಎರಡು ಸಾವಿರದ ಇಪ್ಪತ್ತೆರಡರಂದು ಅನುಷ್ಠಾನಗೊಳಿಸಿದೆ ಮುಂದಿನ ಒಂದು ಪ್ರಶ್ನೆ ಕೃತಕ ರಕ್ತ ಶುದ್ಧೀಕರಣ ಘಟಕ ಯಾವುದು ಅಂತ ಇದೆ ಕೃತಕ ರಕ್ತ ಶುದ್ಧೀಕರಣ ಘಟಕ ಇಲ್ಲಿ ಯಾವುದು ಅಂತ ಇಲ್ಲಿ ಕ್ವಶನ್ನ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಡಯಾಲಿಸಿಸ್ ಆಪ್ಷನ್ ಬಿ ಡಯಾಲಿಸಿಸ್ ಸರಿಯಾದ ಉತ್ತರ ಆಗಿದೆ ಮುಂದಿನ ಒಂದು ಪ್ರಶ್ನೆ ವಿವಿಧ ರಾಜ್ಯಗಳ ಒಂದು ವಿಧಾನಸಭೆಯಿಂದ ರಾಜ್ಯಕ್ಕೆ ಆಯ್ಕೆಯಾಗುವ ಸ್ಥಾನಗಳ ಕುರಿತು ಭಾರತ ಸಂವಿಧಾನದ ಯಾವ ಅನುಸೂಚಿಯಲ್ಲಿ ತಿಳಿಸಲಾಗಿದೆ ಅಂತ ಇದೆ ವಿವಿಧ ರಾಜ್ಯಗಳ ಒಂದು ವಿಧಾನಸಭೆಯಿಂದ ರಾಜ್ಯಸಭೆಗೆ ಆಯ್ಕೆಯಾಗುವ ಸ್ಥಾನಗಳನ್ನು ಕುರಿತು ಭಾರತ ಸಂವಿಧಾನದ ಯಾವ ಅನುಸೂಚಿಯಲ್ಲಿ ತಿಳಿಸಲಾಗಿದೆ ಅಂತ ಇದೆ ಐದನೇ ಅನುಸೂಚಿ ಆರನೇ ಅನುಸೂಚಿ ಮೂರನೇ ಅನುಸೂಚಿ ನಾಲ್ಕನೇ ಅನುಸೂಚಿ ಅಂತ ಇದೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ನಾಲ್ಕನೇ ಅನುಸೂಚಿಯಲ್ಲಿ ಇದನ್ನು ತಿಳಿಸಲಾಗಿದೆ ಮುಂದಿನ ಒಂದು ಪ್ರಶ್ನೆ ನೀರಿನ ಗಡಸುತನಕ್ಕೆ ಕಾರಣವಾದ ಲವಣಗಳು ಯಾವುವು ಅಂತ ಇದೆ ನೀರಿನ ಗಡಸುತನಕ್ಕೆ ಕಾರಣವಾದಂತಹ ಒಂದು ಲವಣಗಳು ಯಾವುವು ಅಂತ ಇಲ್ಲಿ ಕ್ವಶನ್ ನ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಕ್ಯಾಲ್ಸಿಯಂ ಬೈಕಾರ್ಬೋನೇಟ್ ಮತ್ತು ಮೆಗ್ನೀಷಿಯಂ ಬೈಕಾರ್ಬೋನೇಟ್ ಕ್ಯಾಲ್ಸಿಯಂ ಬೈಕಾರ್ಬೋನೇಟ್ ಮತ್ತು ಮೆಗ್ನೀಷಿಯಂ ಬೈಕಾರ್ಬೋನೇಟ್ ಸರಿಯಾದ ಉತ್ತರ ಆಗಿದೆ ಮುಂದಿನ ಒಂದು ಪ್ರಶ್ನೆ ನೆಕ್ಸ್ಟ್ ಇಲ್ಲಿ ಈ ಕೆಳಗಿನ ಯಾವ ಎರಡು ಗ್ರಹಗಳ ಮಧ್ಯೆ ಆಸ್ಟರಾಯ್ಡ್ಗಳು ಕಂಡುಬರುತ್ತವೆ ಅಂತ ಇದೆ ಈ ಕೆಳಗಿನ ಎರಡು ಎರಡು ಯಾವ ಒಂದು ಎರಡು ಗ್ರಹಗಳ ಮುಂದೆ ಆಸ್ಟರಾಯ್ಡ್ಗಳು ಇಲ್ಲಿ ಕಂಡುಬರುತ್ತವೆ ಅಂತ ಇದೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಮಂಗಳ ಮತ್ತು ಗುರು ಆಪ್ಷನ್ ಎ ಮಂಗಳ ಮತ್ತು ಗುರು ಸರಿಯಾದ ಉತ್ತರ ಆಗಿದೆ ಮುಂದಿನ ಒಂದು ಪ್ರಶ್ನೆ ಕೇಂದ್ರೀಯ ಒಂದು ಡ್ರಗ್ಸ್ ಸಂಶೋಧನಾ ಸಂಸ್ಥೆ ಈ ಕೆಳಗಿನ ಯಾವ ನಗರದಲ್ಲಿ ಕಂಡುಬರುತ್ತದೆ ಅಂತ ಇದೆ ಕೇಂದ್ರೀಯ ಅಥವಾ ಸೆಂಟ್ರಲ್ ಡ್ರಗ್ಸ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಎಲ್ಲಿ ಕಂಡುಬರುತ್ತದೆ ಅಂತ ಇಲ್ಲಿ ಕ್ವಶನ್ನ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಲಕ್ನೋ ಆಪ್ಷನ್ ಸಿ ಲಕ್ನೋ ಉತ್ತರ ಪ್ರದೇಶದಲ್ಲಿ ಇದು ಕಂಡುಬರುತ್ತದೆ ಮುಂದಿನ ಒಂದು ಪ್ರಶ್ನೆ ಇಂಡಿಕಾ ಕೃತಿಯ ಒಂದು ಲೇಖಕರು ಯಾರು ಅಂತ ಕೇಳಿದರೆ ಇಂಡಿಕಾ ಕೃತಿಯ ಒಂದು ಲೇಖಕರು ಇಲ್ಲಿ ಯಾರು ಅಂತ ಕೇಳಿದರೆ ಕೌಟಿಲ್ಯ ಮೆಗಸ್ತನೀಸ್ ಪಾಣಿನಿ ಅಲೆಕ್ಸಾಂಡರ್ ಅಂತ ಆಪ್ಷನ್ ಇದೆ ಸರಿಯಾದ ಉತ್ತರ ಆಪ್ಷನ್ ಬಿ ಮೆಗಸ್ತನೀಸ್ ಆಪ್ಷನ್ ಬಿ ಮೆಗಸ್ತನೀಸ್ ಇಂಡಿಕಾ ಪುಸ್ತಕವನ್ನು ಬರೆದವರಾಗಿದ್ದಾರೆ ಮುಂದಿನ ಒಂದು ಪ್ರಶ್ನೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅಂದರೆ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ನ ಮೊದಲ ಮುಸ್ಲಿಂ ಅಧ್ಯಕ್ಷರು ಯಾರು ಅಂತ ಕೇಳಿದರೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಮೊದಲ ಮುಸ್ಲಿಂ ಅಧ್ಯಕ್ಷರು ಯಾರು ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ರಹಮತುಲ್ಲಾ ಸಹನಿ ಆಪ್ಷನ್ ಎ ರಹಮತುಲ್ಲಾ ಸಹನಿ ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ಸಂವಿಧಾನದ ರಚನೆ ಸರ್ವೋಚ್ಚ ನ್ಯಾಯಾಲಯವು ಪ್ರತಿಪಾದಿಸಿದ್ದು ಯಾವ ಪ್ರಕರಣದಲ್ಲಿ ಅಂತ ಇದೆ ಸಂವಿಧಾನದ ಒಂದು ರಚನೆ ಸರ್ವೋಚ್ಚ ನ್ಯಾಯಾಲಯವು ಪ್ರತಿಪಾದಿಸಿದ್ದು ಯಾವ ಒಂದು ಪ್ರಕರಣದಲ್ಲಿ ಅಂತ ಇಲ್ಲಿ ಕ್ವಶನ್ನ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಕೇಶವಾನಂದ ಭಾರತಿ ಪ್ರಕರಣದಲ್ಲಿ ಇದನ್ನು ಮಾಡಲಾಗುತ್ತೆ ಕೇಶವಾನಂದ ಭಾರತಿ ಪ್ರಕರಣ ಮತ್ತು ವರ್ಸಸ್ ಆಫ್ ಕೇರಳ ಅಂತ ಸ್ಟೇಟ್ ಆಫ್ ಕೇರಳ ಇದಕ್ಕೆ ಸಂಬಂಧಪಟ್ಟ ಒಂದು ಮಾಹಿತಿ ಆಗಿದೆ ಮುಂದಿನ ಪ್ರಶ್ನೆ ಈ ಕೆಳಗಿನ ಯಾವ ಅರಸನನ್ನು ರಾಜವೇಷದ ಸನ್ಯಾಸಿ ಎಂದು ಆಧುನಿಕ ಬರಹಗಾರರು ಉಲ್ಲೇಖಿಸಿದ್ದಾರೆ ಈ ಕೆಳಗಿನ ಯಾವ ಅರಸನನ್ನು ರಾಜವೇಷದ ಸನ್ಯಾಸಿ ಎಂದು ಆಧುನಿಕ ಬರಹಗಾರರು ಉಲ್ಲೇಖಿಸಿದ್ದಾರೆ ಅಂತ ಇಲ್ಲಿ ಕ್ವಶನ್ ಇದೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಬಿಂಬಿಸಾರ ಆಪ್ಷನ್ ಬಿ ಬಿಂಬಿಸಾರನನ್ನು ಈ ರೀತಿಯಾಗಿ ಕರೆಯಲಾಗುತ್ತದೆ ಆಪ್ಷನ್ ಬಿ ಸರಿಯಾದ ಉತ್ತರ ಮುಂದಿನ ಪ್ರಶ್ನೆ ನೋಬೆಲ್ ಪ್ರಶಸ್ತಿಯನ್ನು ಗಳಿಸಿದ ಭಾರತೀಯರಿಗೆ ಸಂಬಂಧಪಟ್ಟಂತೆ ಈ ಕೆಳಗಿನ ಯಾವ ಜೋಡಿ ಸರಿಯಾಗಿ ಹೊಂದಾಣಿಕೆ ಆಗಿಲ್ಲ ಅಂತ ಇದೆ ರವೀಂದ್ರನಾಥ್ ಟ್ಯಾಗೂರ್ ಸಾವಿರದ ಒಂಬೈನೂರ ಹದಿಮೂರು ಸರ್ ಸಿ ವಿ ರಾಮನ್ ಸಾವಿರದ ಒಂಬೈನೂರ ಮೂವತ್ತು ಮದರ್ ತೆರೆಸಾ ಸಾವಿರದ ಒಂಬೈನೂರ ಎಪ್ಪತ್ತೆಂಟು ಹರಗೋವಿಂದ್ ಖುರಾನ ಸಾವಿರದ ಒಂಬೈನೂರ ಅರವತ್ತೆಂಟು ಅಂತ ಇದೆ ಇದಕ್ಕೆ ಸರಿಯಾದ ಉತ್ತರವನ್ನು ಇಲ್ಲಿ ಆರಿಸಿ ಬರೆಯಿರಿ ಅಂತ ಇದೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಮದರ್ ತೆರೆಸಾ ಸಾವಿರದ ಒಂಬೈನೂರ ಎಪ್ಪತ್ತೆಂಟು ಸರಿಯಾದ ಉತ್ತರ ಆಗಿದೆ ಇದು ತಪ್ಪಾಗಿ ಹೊಂದಾಣಿಕೆಯಾಗಿದೆ ಅದಕ್ಕಾಗಿ ಇದು ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ಸೌಮ್ಯ ಉಗ್ರಗಾಮಿಗಳು ಹೋಳಾದ ಒಂದು ಸಮಯದಲ್ಲಿ ಕಾಂಗ್ರೆಸ್ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ನ ಒಂದು ಅಧ್ಯಕ್ಷರು ಆಗಿದ್ದವರು ಯಾರು ಅಂತ ಕೇಳಿದರೆ ಸೌಮ್ಯ ಉಗ್ರಗಾಮಿಗಳು ಹೋಳಾದ ಸಮಯದಲ್ಲಿ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದವರು ಯಾರು ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಇಲ್ಲಿ ಸರಿಯಾದ ಉತ್ತರ ಆಗುತ್ತೆ ಆಪ್ಷನ್ ಬಿ ಯಾರಪ್ಪ ಅಂತ ಇಲ್ಲಿ ರಾಸ್ ಬಿಹಾರಿ ಘೋಷವರು ಅವರು ಸರಿಯಾದ ಉತ್ತರ ಆಗಿದೆ ರಾಸ್ ಬಿಹಾರಿ ಘೋಷವರು ಅವರು ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ಕ್ವಿಟ್ ಇಂಡಿಯಾ ಚಳುವಳಿಯನ್ನು ರಾಷ್ಟ್ರೀಯ ಕಾಂಗ್ರೆಸ್ ಚಳುವಳಿಯಲ್ಲಿ ಅಳವಡಿಸಿಕೊಂಡಿದ್ದು ಇಲ್ಲಿ ಅಂತ ಇದೆ ಕ್ವಿಟ್ ಇಂಡಿಯಾ ಚಳುವಳಿಯನ್ನು ರಾಷ್ಟ್ರೀಯ ಕಾಂಗ್ರೆಸ್ ಅಳವಡಿಸಿಕೊಂಡದ್ದು ಇಲ್ಲಿ ಅಂತ ಕೇಳಲಾಗಿದೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಬಾಂಬೆ ಆಪ್ಷನ್ ಎ ಬಾಂಬೆನಲ್ಲಿ ಅಳವಡಿಸಿಕೊಂಡಿದೆ ಮುಂದಿನ ಒಂದು ಪ್ರಶ್ನೆ ಸಾವಿರದ ಒಂಬೈನೂರ ಏಳರಲ್ಲಿ ಸರ್ ಕರ್ಜನ್ ವೈಲಿ ಅವರನ್ನು ಲಂಡನ್ನ ಸಾರ್ವಜನಿಕ ಸಭೆಯಲ್ಲಿ ದಿಟ್ಟವಾಗಿ ಕೊಂದವರು ಯಾರು ಅಂತ ಇದೆ ಸಾವಿರದ ಒಂಬೈನೂರ ಏಳರಲ್ಲಿ ಸರ್ ಕರ್ಜನ್ ವೈಲಿ ಅವರನ್ನು ಲಂಡನ್ನ ಸಾರ್ವಜನಿಕ ಸಭೆಯಲ್ಲಿ ದಿಟ್ಟವಾಗಿ ಕೊಂದವರು ಯಾರು ಅಂತ ಕ್ವಶನ್ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಮದನ್ಲಾಲ್ ಧಿಂಗ್ರಾ ಆಪ್ಷನ್ ಬಿ ಮದನ್ ಲಾಲ್ ಧಿಂಗ್ರಾ ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ಹಾರಿಜಾದಲ್ಲಿ ಸೂರ್ಯ ಮತ್ತು ಚಂದ್ರರು ದೀರ್ಘ ಕಾಣಲು ಕಾರಣವೇನು ಅಂತ ಇದೆ ಹಾರಿಜಾದಲ್ಲಿ ಸೂರ್ಯ ಮತ್ತು ಚಂದ್ರರು ದೀರ್ಘ ಕಾಣಲು ಕಾರಣ ಏನು ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ವಕ್ರೀಭವನ ಆಪ್ಷನ್ ಬಿ ವಕ್ರೀಭವನ ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ಬೆಳೆ ಹಾನಿಯನ್ನು ತಪ್ಪಿಸುವ ಸಲುವಾಗಿಗಳು ಇಲ್ಲಿಯನ್ನು ಇಲಿಯನ್ನು ನಾಶ ಮಾಡಲು ಬಳಕೆ ಮಾಡುವ ರಾಸಾಯನಿಕ ವಸ್ತು ಯಾವುದಂತ ಇದೆ ಬೆಳೆ ಹಾನಿಯನ್ನು ತಪ್ಪಿಸುವ ಸಲುವಾಗಿಗಳು ಇಲಿಯನ್ನು ನಾಶ ಮಾಡಲು ಬಳಕೆ ಮಾಡುವ ರಾಸಾಯನಿಕ ವಸ್ತು ಯಾವುದು ಅಂತ ಇದೆ ಜಿಂಕ್ ಫಾಸ್ಫೈಟ್ ಜಿಂಕ್ ಫಾಸ್ಫೈಟ್ ಜಿಂಕ್ ಫಾಸ್ಟಿನ್ ಜಿಂಕ್ ಫಾಸ್ಫೈಡ್ ಅಂತ ಇದೆ ಇದಕ್ಕೆ ಸರಿಯಾದ ಉತ್ತರವನ್ನು ನೋಡೋದಾದರೆ ಆಪ್ಷನ್ ಡಿ ಜಿಂಕ್ ಫಾಸ್ಫೈಡ್ ಆಪ್ಷನ್ ಡಿ ಜಿಂಕ್ಸ್ ಫಾಸ್ಟೈಡ್ ಅಂತ ಏನಿದೆ ಇದು ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ಈ ಕೆಳಗಿನವುಗಳ ಪೈಕಿ ಯಾವ ಸ್ಥಳದಲ್ಲಿ ಕುಂಭಮೇಳವನ್ನು ನಡೆಯುತ್ತದೆ ಗುರುತಿಸಿ ಅಂತ ಇದೆ ಕುಂಭಮೇಳ ಎಲ್ಲಿ ನಡೆಯುತ್ತದೆ ಅಂತ ಇದೆ ನಾಸಿಕ್ ಹರಿದ್ವಾರ್ ಪ್ರಯಾಗ ಮತ್ತು ಉಜ್ಜಯಿನಿ ಅಂತ ಇದೆ ಸಂಕೇತಗಳ ಸಹಾಯದಿಂದ ಉತ್ತರವನ್ನು ಆರಿಸಿ ಅಂತ ಇದೆ ಇದಕ್ಕೆ ಸರಿಯಾದ ಉತ್ತರವನ್ನು ಎಲ್ಲರೂ ಕೂಡ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಇಲ್ಲಿ ನೋಡ್ತಾ ಇರ್ಬೋದು ಎಲ್ಲಿ ಕುಂಭಮೇಳ ನಡೆಯುತ್ತೆ ಅಂತ ಇಲ್ಲಿ ಇಲ್ಲಿ ಕ್ವಶನ್ ಇರ್ತಕ್ಕಂಥದ್ದು ಎಲ್ಲರೂ ಕೂಡ ಈ ಒಂದು ಕ್ವಶನ್ಗೆ ಆನ್ಸರ್ನ ಮಾಡಿ ಮುಂದಿನ ಪ್ರಶ್ನೆಗೆ ಹೋಗೋಣ ಕೆಳಗಿನವುಗಳಲ್ಲಿ ದಳಗಳಿಲ್ಲದ ಹೂವುಗಳು ಪರಾಗಸ್ಪರ್ಶ ಮಾಡುವ ಸಾಮಾನ್ಯ ವಿಧಾನ ಯಾವುದು ಅಂತ ಇದೆ ದಳಗಳಿಲ್ಲದ ಒಂದು ಹೂವುಗಳು ಪರಾಗಸ್ಪರ್ಶ ಮಾಡುವ ಸಾಮಾನ್ಯ ವಿಧಾನ ಯಾವುದು ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಗಾಳಿ ಆಪ್ಷನ್ ಎ ಗಾಳಿ ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ಸಾಮಾನ್ಯ ರಕ್ತ ಪರಿಚಲನೆಗೆ ಈ ಕೆಳಗಿನ ಯಾವ ವಿಟಮಿನ್ಗಳು ಅಗತ್ಯ ಇದೆ ಅಂತ ಇದೆ ಸಾಮಾನ್ಯ ರಕ್ತ ಪರಿ ಮುಂದಿನ ಪ್ರಶ್ನೆ ಸಾಮಾನ್ಯ ರಕ್ತ ಪರಿಚಲನೆಗೆ ಈ ಕೆಳಗಿನ ಯಾವ ವಿಟಮಿನ್ ಅಗತ್ಯ ಇದೆ ಅಂತ ಕೇಳಿದರೆ ವಿಟಮಿನ್ ಎ ವಿಟಮಿನ್ ಕೆ ವಿಟಮಿನ್ ಡಿ ವಿಟಮಿನ್ ಎ ಅಂತ ಆಪ್ಷನ್ಗಳು ಇದ್ದಾವೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ವಿಟಮಿನ್ ಕೆ ಆಪ್ಷನ್ ಡಿ ಆಪ್ಷನ್ ಬಿ ವಿಟಮಿನ್ ಕೆ ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ಕೆಳಗಿನವುಗಳಲ್ಲಿ ಯಾವುದನ್ನು ಥ್ರೊಂಬೊಸೈಟ್ ಎಂದು ಕರೆಯಲಾಗುತ್ತದೆ ಅಂತ ಇದೆ ಕೆಳಗಿನವುಗಳಲ್ಲಿ ಯಾವುದನ್ನು ತ್ರಂಬೋಸೈಟ್ಸ್ ಎಂದು ಕರೆಯಲಾಗುತ್ತದೆ ಅಂತ ಇಲ್ಲಿ ಪ್ರಶ್ನೆ ಇದೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಪ್ಲೇಟ್ಲೆಟ್ಗಳು ಆಪ್ಷನ್ ಸಿ ಪ್ಲೇಟ್ಲೆಟ್ಗಳು ಸರಿಯಾದ ಉತ್ತರ ಆಗಿದೆ ಆಪ್ಷನ್ ಸಿ ಸರಿಯಾದ ಉತ್ತರ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಕ್ವಶನ್ ಪೇಪರ್ ಬಗ್ಗೆ ಡಿಸ್ಕಸ್ ಮಾಡ್ಕೋತಾ ಹೋಗೋಣ ಈ ಒಂದು ವಿಡಿಯೋದಲ್ಲಿ ಟೋಟಲ್ ಆಗಿ ನೂರು ಪ್ರಶ್ನೆಗಳನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗಿದ್ದೇವೆ ಮತ್ತು ಈ ಒಂದು ವಿಡಿಯೋ ಹೆಲ್ಪ್ಫುಲ್ ಆಗಿದ್ದಲ್ಲಿ ವಿಡಿಯೋಗೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಎಲ್ಲರಿಗೂ ಕೂಡ ಶೇರ್ ಮಾಡಿ ಯಾಕೆ ಅಂತ ಅಂದರೆ ಮುಂದೆ ಬರ್ತಾ ಇರತಕ್ಕಂತಹ ಒಂದು ಐದು ಸಾವಿರ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ನಾವು ವಿಡಿಯೋಗಳನ್ನು ಮಾಡ್ತಾ ಹೋಗ್ತಿದ್ದೇವೆ ಅದಕ್ಕಾಗಿ ಎಲ್ಲ ಸ್ಪರ್ಧಾ ಮಿತ್ರರು ಇದಕ್ಕೆ ಎಲ್ಲರೂ ಕೂಡ ಸಪೋರ್ಟ್ ಮಾಡಬೇಕು ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೇನೆ ಜೈ ಹಿಂದ್ ವಂದೇ ಮಾತರಂ